ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಒಂದು ವೀಡಿಯೋದಲ್ಲಿ, ನೀವೇನಾದರೂ ಶಾರ್ಟ್ ಮೂವಿಯನ್ನು ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ಒಂದು ಯೂಟ್ಯೂಬ್ಗೆ ವೀಡಿಯೋವನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಲೈಟಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮಾರ್ಕೆಟ್ನಲ್ಲಿರುವಂಥ ಬೆಸ್ಟ್ ವೀಡಿಯೋಗ್ರಫಿಗೆ ಇರುವಂಥ ಲೈಟಿಂಗ್ ಎಲ್ ಇ ಡಿ ಲೈಟ್, ಇದು YN600 ಎಲ್ಲ ಅಂತ, ಇದು ಪ್ರೊಫೆಷನಲ್ ವೀಡಿಯೋಗ್ರಫಿಗೆ ಇರುವಂಥ ಎಲ್ ಇ ಡಿ ಲೈಟ್. ಇದು ಇದನ್ನು ತುಂಬ ಕಡೆ ಎಲ್ಲ ಪ್ರೊಫೆಷನಲ್ ಆಗಿ ಯೂಸ್ ಮಾಡ್ತಾರೆ. ಇದನ್ನು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ಇದರಲ್ಲಿರುವಂಥ ಸ್ಪೆಸಿಫಿಕೇಷನ್ ಏನು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ, ಇನ್ನು ಈ ಒಂದು ಬಾಕ್ಸ್ ಒಳಗೆ ನಿಮ್ಗೆ ಡೈರೆಕ್ಟಾಗಿ ಒಂದು ಲೈಟಿಂಗ್ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಸುಮಾರು 600 ಎಲ್ ಇ ಡಿ ಬಲ್ಬ್ಗಳಿದೆ. ಇದರಲ್ಲಿ ಇಲ್ಲಿಂದ್ಗಡೆ ನಿಮ್ಗೆ ಕಂಟ್ರೋಲ್ ಮಾಡ್ಬೋದು ಬ್ರೈಟ್ನೆಸ್ಸನ್ನು, ಅದನ್ನು ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಆಪ್ರೇಟ್ ಮಾಡೋದು ಅಂತ. ಇಲ್ಲಿ ಫ್ಯಾನ್ ಇರುವಂಥದ್ದು, ನಿಮ್ಮ ಎಲ್ ಇ ಡಿ ಅಂದರೆ ಲೈಟ್ ಈಟ್ ಆಗ್ತಿದೆ ಅಂದರೆ ಇಲ್ಲಿ ಫ್ಯಾನ್ ಕೂಡ ಇದೆ. ನೀವು ಇದಕ್ಕೆ ಸೆಲ್ ಕೂಡ ಹಾಕ್ಬೋದು, ಇಲ್ಲೊಂದು ಸೆಲ್ ಬರುತ್ತೆ, ಸೋನಿದ ಎರಡು ಸೆಲ್ ಇದೆ, ಸೆಲ್ ಬರುತ್ತೆ ನಿಮಗೆ ಸಪ್ರೇಟ್, ಮಾಮೂಲಿ ಸೆಲ್ ಆಗಲ್ಲ ಇದಕ್ಕೆ, ಇದಕ್ಕೆ ಒಂದು ಸಪ್ರೇಟ್ ಸೆಲ್ ಬರುತ್ತೆ, ಅದನ್ನು ನೀವು ಇಲ್ಲಿ ಹಾಕ್ಬೋದು. ಮತ್ತು ನೀವು ಎಲೆಕ್ಟ್ರಿಕ್ ಒಂದು ಕೇಬಲ್ ಕೂಡ, ಆ್ಯಕ್ಚುಲಿ ಈ ಬಾಕ್ಸ್ ಒಳಗೆ ನಿಮಗೆ ಈ ಒಂದು ಕೇಬಲ್ ಇರಲ್ಲ, ನಿಮಗೆ ಇದಕ್ಕೆ ಪವರ್ ಅಡಾಪ್ಟರ್ನ ನೀವು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಈ ಒಂದು ಲೈಟಿಂಗ್ಗೆ ನಿಮಗೆ ಸುಮಾರು ಅಮೆಝಾನಲ್ಲಿ ತಗೋತೀನಿ ಅಂತ ಅಂದರೆ 12,500 ಆಗುತ್ತೆ, 12-13,000 ರೂಪಾಯಿ ಆಗುತ್ತೆ. ಮತ್ತು ಈ ಒಂದು ಅಡಾಪ್ಟರ್ನ ಕೂಡ ನೀವು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. ಸಪ್ರೇಟಾಗಿ ನಿಮ್ಗೆ ಇದಕ್ಕೆ ಹತ್ರ 1,000 ರೂಪಾಯಿ ಆಗ್ಬೋದು, 1,000-1,500 ರೂಪಾಯಿ ಆಗುತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ತಗೋತೀನಿ ಅಂದರೆ ಈ ಒಂದು ಅಡಾಪ್ಟರ್ನ, ಇದರೊಳಗೆ ಯಾವುದೇ ಒಂದು ಬಾಕ್ಸ್ ಒಳಗೆ ಯಾವುದೇ ಒಂದು ಅಡಾಪ್ಟರ್ನ ಅವರು ಕೊಟ್ಟಿರಲ್ಲ. ಈ ಲೈಟ್ ನೋಡಿ ಹಿಂಗಿರ್ಬೋದು, ಇದಕ್ಕೆ ಬ್ಯಾಂಡೋರ್ ಅಂತ ಅಂದರೆ ಇದು ಒಂದು ರೀತಿ ಲೈಟನ್ನು ನಿಮ್ಮ ಕಡೆಗೆ ಫುಲ್ ಕಂಪ್ಲೀಟಾಗಿ ಇದು ರಿಫ್ಲೆಕ್ಟ್ ಮಾಡೋ ಥರ ಮಾಡುತ್ತೆ, ಒಂದು ಬ್ಯಾಂಡೋರ್ ಅಂತಾರೆ ಇದಕ್ಕೆ. ನೆಕ್ಸ್ಟು ಇದರೊಳಗೆ ಒಂದು ಫಿಲ್ಟರ್ನ ಕೂಡ ಕೊಟ್ಟಿದ್ದಾರೆ. ಫಿಲ್ಟರ್ ಅಂದರೆ ನೀವು ಇಲ್ಲಿ ಇದ್ರೊಳಗೆ ಹಾಕೊಬೋದು, ಇದನ್ನ ಇಲ್ಲಿ ನೋಡ್ಬೋದು, ಇಲ್ಲಿ ಇದರೊಳಗೆ ಈ ಒಂದು ಇಲ್ಲಿ ನೋಡ್ಬೋದು, ಇಲ್ಲಿ ಸೈಡ್ ಒಳಗೆ ಒಳಗಡೆ ಹಾಕ್ಬೋದು. ಈ ಒಂದು ಫಿಲ್ಟರ್ ಅಂತಾರೆ ಇದಕ್ಕೆ. ಫಿಲ್ಟರ್ ನೀವು ಬೇಕು ಅಂತ ಬೇರೆದಕ್ಕೂ ಎರಡು ಫಿಲ್ಟರ್ ಕೊಟ್ಟಿದ್ದಾರೆ ಟೋಟಲ್. ಈ ಕಲರ್ ಒಂದು ಎರಡು ಫಿಲ್ಟರ್ನ ಇದ್ರೊಳಗೆ ನೀವು ಹಾಕ್ಬೋದು. ಇಲ್ಲಿ ಈ ಫಿಲ್ಟರ್ನ ಕೂಡ ನೀವು ಚೇಂಜ್ ಮಾಡ್ಕೊಬೋದು. ಮತ್ತು ಇನ್ನೊಂದು ತುಂಬ ಒಳ್ಳೆ ವಿಚಾರ ಏನು ಅಂದರೆ, ನೀವು ಇಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಥವಾ ಆ ಕಡೆ ಒಂದು ಲೈಟ್ ಇದೆ ಅಂತ ಅಂದರೆ, ನೀವು ರಿಮೋಟಲ್ಲೂ ಕೂಡ ನೀವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ರಿಮೋಟನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಲೈಟಿಂಗನ್ನು ಸ್ಮಾರ್ಟ್ಫೋನ್ ಮುಖಾಂತರ ಕೂಡ ಒಂದು ಅಪ್ಲಿಕೇಶನ್ ಇದೆ, ಒಂದು ಸ್ಮಾರ್ಟ್ಫೋನ್ ಮುಖಾಂತರ ಕೂಡ ನೀವು ಕಂಟ್ರೋಲ್ನ ಮಾಡ್ಬೋದು. ನನ್ನ ಪ್ರಕಾರ ಇದು ಮಾರ್ಕೆಟ್ನಲ್ಲಿರುವಂಥ ಬೆಸ್ಟ್ ಲೈಟಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸುಮಾರು 12,500 ರೂಪಾಯಿ ಆಗುತ್ತೆ ಅಮೆಝಾನಲ್ಲಿ ತಗೋತೀನಿ ಅಂದರೆ. ಆ್ಯಕ್ಚುಲಿ ಇನ್ನೂ ತುಂಬ ಜಾಸ್ತಿ ಇದೆ, ಆ್ಯಕ್ಚುಲಿ ಪ್ರೈಸ್ ಕಮ್ಮಿ ಇದು, ಬಟ್ ಇಂಡಿಯಾಗೆ ಇಂಪೋರ್ಟ್ ಮಾಡಿಕೊಂಡು ಅವರು ಮಾರೋ ಅಷ್ಟರಲ್ಲಿ 13,000 ರೂಪಾಯಿ 14,000 ರೂಪಾಯಿ ಆಗುತ್ತೆ. ಅದರಿಂದ ನೀವು ಆದರೂ ವರ್ತು, ನೀವು 14,000 ಕೊಡುವಂಥದ್ದು ವರ್ತ್ ಅಂತ ಹೇಳ್ಬೋದು. ತುಂಬ ಒಳ್ಳೆ ಬೆಸ್ಟ್ ಕ್ವಾಲಿಟಿ, ನೀವೇನಾದರೂ ಶಾರ್ಟ್ ಮೂವಿಯನ್ನು ಮಾಡ್ತಿದ್ದೀರಾ ಅಥವಾ ಒಂದು ಯೂಟ್ಯೂಬ್ಗೆ ವೀಡಿಯೋನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ, ಬೆಸ್ಟು ಒಂದು ಲೈಟಿಂಗ್ ಇದು, ಪ್ರೊಫೆಷ್ನಲ್ ಬೆಸ್ಟ್ ಲೈಟಿಂಗ್ ಇದು. ಶಾರ್ಟ್ ಮೂವಿ ಎಲ್ಲ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಸಕ್ಕ ಸ್ಟುಡಿಯೋ ಅವ್ರದ್ದು ಒಂದು ಶಾರ್ಟ್ ಮೂವಿ ಬರ್ತಾ ಇದೆ ನಿಮಗೆ ಅದರಲ್ಲಿ, ಅದರಲ್ಲೂ ಕೂಡ ಸೇಮ್ ಇದೇ ಥರ ಲೈಟಿಂಗನ್ನು ಅವ್ರು ಯೂಸ್ ಮಾಡಿರುವಂಥದ್ದು ನೀವು ನೋಡಿರ್ಬೋದು. ಶೂಟಿಂಗ್ನ ಟೈಮಲ್ಲಿ ಏನಾದರೂ ನೀವು ಏನಾದರೂ ಬ್ಯಾಕ್ ಸ್ಟೇಜ್ ಶೂಟಿಂಗ್ ಏನಾದ್ರು ನೀವು ನೋಡಿದಿರ ಅಂತ ಅಂದರೆ, ಬ್ಲೂಪರ್ಸ್ ಅದೆಲ್ಲ ನೋಡಿರ್ಬೋದು. ಅದರಲ್ಲಿ ಈ ರೀತಿ ಲೈಟಿಂಗನ್ನು ಅವ್ರು ಯೂಸ್ ಮಾಡಿದ್ದಾರೆ. ಈ ಪ್ರೊಫೆಷ್ನಲ್ ಕೂಡ ಈ ಒಂದು ಲೈಟಿಂಗನ್ನು ಯೂಸ್ ಮಾಡ್ಬೋದು. ಮತ್ತು ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು, ನಾನೀಗ ಈ ಒಂದು ಅಡಾಪ್ಟರ್ ಕೇಬಲನ್ನು ಕನೆಕ್ಟ್ ಮಾಡಿದ್ದೀನಿ ಒಂದು ಲೈಟಿಂಗ್ಗೆ. ಆನ್ ಮಾಡಬೇಕು ಅಂದರೆ ಇಲ್ಲೊಂದು ಬಟನ್ ಇದೆ, ಅದು ಮಾಮೂಲಿ ಆಫ್ ಮಾಡೋದಕ್ಕೂ ಆನ್ ಮಾಡೋದಕ್ಕೂ ಸೇಮ್ ಬಟನ್. ಇದನ್ನು ಕ್ಲಿಕ್ ಮಾಡಿದ್ರೆ ಒಂದು ಲೈಟ್ ಆನ್ ಆಗುತ್ತೆ. ನೀವು ನೋಡ್ಬೋದು 00 ಅಂತ ಇದೆ ಇಲ್ಲಿ. 00 ಅಂದರೆ 00 ಒಂದು ಬ್ರೈಟ್ನೆಸ್ ಏನೂ ಇಲ್ಲ. ನೀವು ಲೈಟಿಂಗನ್ನು ಜಾಸ್ತಿ ಮಾಡ್ಕೊಂಡು ಹೋದ್ರೆ ನೋಡ್ಬೋದು 10-20 ರೀತಿ ಚೇಂಜ್ ಆಗ್ತಾ ಇದೆ. ನೀವು ಆನ್ ಮಾಡಿದಂಗಾಡೂ ಲೈಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಇದನ್ನು ಒಂದೊಂದೇ ನಂಬರ್ ಕೂಡ ಜಾಸ್ತಿ ಮಾಡ್ಬೋದು ಬೇಕಾದರೆ. ಇದನ್ನು ಇಲ್ಲಿಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದೊಂದು ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ, 10-10 ಸ್ಕಿಪ್ ಆಗ್ತಿತ್ತಲ್ಲ. ಒಂದೊಂದು ನಿಧಾನಕ್ಕೆ ಬ್ರೈಟ್ನೆಸ್ನ ನೀವು ವೇರಿ ಮಾಡ್ಬೋದು. ಮತ್ತು ನೀವು ಇಲ್ಲಿ ನೋಡ್ಬೋದು ಈ ಒಂದು ಬ್ಲೂಟೂತ್ ಅಂತ ಇದೆ. ಬ್ಲೂಟೂತ್ನ ನೀವಿಲ್ಲಿ ಟರ್ನ್ ಆನ್ ಮಾಡ್ಕೊಬೋದು, ಚಾನಲ್ 1 ಚಾನಲ್ 2 ಅಂತ. ಬೇಕಾದರೆ ನೀವು ಚಾನಲ್ ಅಂದರೆ, ಚಾನಲ್ ಅಂದರೆ ನಿಮಗೆ ಎಷ್ಟು ಬ್ರೈಟ್ನೆಸ್ಸು ಫಿಕ್ಸ್ ಮಾಡ್ಕೊಳ್ಳೋ ಥರ, ಚಾನಲ್ನ ಆಟೋಮೆಟಿಕ್ ಚೇಂಜ್ ಮಾಡ್ಕೊಳ್ಳೋ ಥರ ಕೂಡ ನೀವು ಮಾಡ್ಕೊಬೋದು. ನೀವಿಲ್ಲಿ ನೋಡ್ಬೋದು ಬ್ರೈಟ್ನೆಸ್ಸನ್ನು ಜಾಸ್ತಿ ಮಾಡಿದಂಗೆ ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಸೆಲ್ ಕೂಡ ಹಾಕೊಬೋದು, ನೀವು ಇಲ್ಲಿ 2 ಸೆಲ್ ಬರುತ್ತೆ ಅದಕ್ಕೆ, ಇದಕ್ಕೆ ಸಪ್ರೇಟ್ ಸೆಲ್ ಇದೆ ಒಂದು, ಅದನ್ನು ಕೂಡ ನೀವು ಇಲ್ಲಿ 2 ಸೆಲ್ಲನ್ನು ನೀವು ಹಾಕೊಬೋದು. ಆಗ ಇನ್ನು ಯಾವುದೇ ಅಡಾಪ್ಟರ್ ಇಲ್ಲ ಅಂದರೆ ಈ ಒಂದು ಅಡಾಪ್ಟರ್ ಕೇಬಲ್ನ ಹಾಕದೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಫ್ಯಾನ್ ಕೂಡ ಇದೆ, ಹೀಟ್ ಆದಾಗ ಏನಾದರೂ ಅದು ಆಟೋಮೆಟಿಕ್ ಆನ್ ಆಗುತ್ತೆ. ಮತ್ತು ನೀವು ನೋಡ್ಬೋದು ಎಷ್ಟು
ಬ್ರೈಟ್ನೆಸ್ ಇದೆ ಅಂತ. ಇದು ಒಂದು ರೀತಿ ನೋಡ್ಬೋದಿಲ್ಲಿ ಮುಖನ ಕಾಣಲ್ಲ ಅಂದು ಆ ರೀತಿ ಫುಲ್ಲು ಡೇ ಲೈಟ್ ಎಷ್ಟು ಬ್ರೈಟ್ನೆಸ್ ಬರುತ್ತೆ ಅಷ್ಟು ಬ್ರೈಟ್ ಬರುತ್ತೆ ವಿತೌಟ್ ಏನು ಫಿಲ್ಟ್ರನ್ನ ಹಾಕಿಲ್ಲ ಅನ್ನೋ ಇದಕ್ಕೆ ಹಾಗೆ ಯೂಸ್ ಮಾಡ್ತಿರುವಂಥದ್ದು. ಇದಿಷ್ಟು ನೋಡ್ಬೋದು ನೀವಿಲ್ಲಿ ಒಂದು ರೀತಿ ತುಂಬ ಪ್ರೊಫೆಷ್ನಲ್ ಆಗಿ ನೀವು ವಿಡಿಯೋಗ್ರಫಿ ಮಾಡ್ತಾ ಇದ್ದೀರಾ ಅಂದರೆ ಮಾಡ್ಬೋದು. ಇಲ್ಲಿ ಒಂದು ಟ್ರೈಪಾಡ್ ಕೂಡ ನೀವು ಫಿಕ್ಸ್ ಮಾಡ್ಕೊಬೋದು. ಇಲ್ಲಿ ಹ್ಯಾಂಡ್ಲು ಕೊಟ್ಟಿದ್ದಾರೆ ಅಷ್ಟೇ ಅವರು, ನಾವು ಟ್ರೈಪಾಡ್ನ ಆರ್ಡ್ರ್ ಮಾಡಿದ್ದೀನಿ ಸದ್ಯದಲ್ಲೇ ಬರುತ್ತದು. ಇಲ್ಲಿ ಟ್ರೈಪಾಡನ್ನು ನೀವು ಫಿಕ್ಸ್ ಮಾಡ್ಕೊಬೋದು. ಇಲ್ಲಿ ಇನ್ನು ನೋಡ್ಬೋದು ನೀವು ವಿತೌಟ್ ಲೈಟು ಏನಾದರೂ ಕ್ಲೋಸ್ ಶಾಟ್ ಇದು ತುಂಬ ಹತ್ರ ಹೋಗ್ಬಿಟ್ಟಿದ್ದೀನಿ ನಾನು. ವಿತೌಟ್ ಲೈಟ್ ಏನಾದರೂ ನೀವು ಮಾಡ್ತಿದ್ರೆ ಅಂದರೆ ಈ ರೀತಿ ಇರುತ್ತೆ. ಆಲ್ರೆಡಿ ಲೈಟ್ ಚೆನ್ನಾಗಿದೆ ನಂದು, ಲೈಟ್ ಏನಾದ್ರು ಹಾಕಿದ್ರಿ ಅಂದರೆ ನಿಮಗೆ ನೋಡ್ಬೋದು ಎಷ್ಟು ಬ್ರೈಟಾಗಿ ಬರ್ತಿದೆ ಅಂತ. ಈಗ ನೀವು ಕತ್ಲಲ್ಲಿ ಏನು ಫುಲ್ಲು ನೀವು ಕತ್ಲಲ್ಲಿ ಕೂಡ ಮಾಡ್ಬೋದು, ಒಂದು ರೀತಿ ಫ್ರಂಟಿಗೆ ಇಟ್ಕೊಂಡ್ರೆ ತುಂಬ ಬ್ರೈಟ್ ಇದೆ, ನಾನು ಫುಲ್ ಕಮ್ಮಿ ಮಾಡ್ಬೋದು. ಕತ್ಲಲ್ಲಿ ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ಸರಿ ಹೋಗ್ಬಿಡುತ್ತೆ. ಈಗ ಆಲ್ರೆಡಿ ಲೈಟನ್ನು ತುಂಬ ದೂರ ಇಟ್ಟರೆ ಸರಿಯಾಗಿ ಕಾಣುತ್ತದು. ಫಿಲ್ಟರ್ ಹಾಕಿದ್ರೆ ನೋಡ್ಬೋದು ಯಾವ ರೀತಿ ಚೇಂಜ್ ಆಗುತ್ತೆ. ಒಂದು ಫಿಲ್ಟರ್ನ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫಿಲ್ಟರ್ ರೆಡ್ ಫಿಲ್ಟರ್ ಹಾಕ್ತಿದ್ದೀನಿ ಅಂತ ಅಂದರೆ ಒಂದು ರೀತಿ ಕತ್ಲಲ್ಲಿ ಏನೋ ಒಂಥರ ಡಿಫ್ರೆಂಟು ನಿಮಗೆ ಎಫೆಕ್ಟ್ ಬರುತ್ತೆ, ಲೈಟ್ ಎಫೆಕ್ಟು ನೀವು ನೋಡ್ಬೋದು. ಈಗ ಏನೋ ಒಂಥರ ಡಿಫ್ರೆಂಟ್ ಅನಿಸ್ತಿದೆ ನಿಮ್ಗೆ ಗೊತ್ತಾಗ್ಬೋದು. ಈ ರೀತಿ ಯೂಸ್ ಮಾಡ್ಬೋದು ಲೈಟ್ನ. ನಿಮಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ ಈ ಒಂದು ಪ್ರೊಫೆಷ್ನಲ್ ಯಂಗ್ ನ್ಯೂ 600 ಎಲ್ಲ ವಿಡಿಯೋಗ್ರಫಿಗೋಸ್ಕರ ಇರುವಂಥ ಲೈಟಿಂಗ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಏನಾದರೂ ಕ್ವಶನ್ ಕೇಳಬೇಕು ಅಂದರೆ ಕೇಳಿ ಕಾಮೆಂಟಲ್ಲಿ ರಿಸಿ, ನಾವು ನಿಮಗೆ ಉತ್ತರವನ್ನು ಕೊಡೋದು ಟ್ರೈ ಮಾಡ್ತೀವಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ ಟೆಕ್ ಇನ್ ಕನ್ನಡ ಅಂತ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ, ಆ್ಯಂಡ್ ಇದೇ ರೀತಿ ನಮಗೆ ಸಪೋರ್ಟನ್ನು ಮಾಡ್ತಾ ಇರಿ. ಧನ್ಯವಾದ.